ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ 5 ವರ್ಷಕ್ಕೊಂದು ಬಾರಿ ಜನಿವಾರ ಧರಿಸುತ್ತಾರೆ ಎಂದು ಬಿಜೆಪಿ ನಾಯಕಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಹೆಸರು ಉಲ್ಲೇಖಿಸದೆ ಅಣಕವಾಡಿದ್ದಾರೆ. ವಾರಣಾಸಿಯಲ್ಲಿ ಚುನಾವಣಾ ಪ್ರಚಾರ ನಡೆಸಿ ಮಾತನಾಡುತ್ತಿದ್ದ ಅವರು, ಮೋದಿ ಅವರು ದೇಶಕ್ಕಾಗಿ ತಮ್ಮ ಜೀವನವನ್ನ ಮುಡುಪಾಗಿಟ್ಟಿದ್ದಾರೆ, ಆದರೆ ಬುಟಾಟಿಕೆ ಪ್ರವೃತ್ತಿಯ ಕೆಲವರು, ಮಹಾ ಮಿಲಾವಟಿ ಜನರು ಮತ್ತು ಭ್ರಷ್ಟಾಚಾರಿ ಕಾಂಗ್ರೆಸ್ಸಿಗರು ಅಪಮಾನದ ಹೊರತು ಅವರಿಗೇನು ಕೊಟ್ಟಿಲ್ಲ. ಈ ಜನರು 5 ವರ್ಷಕ್ಕೊಮ್ಮೆ ಜನಿವಾರ ಧರಿಸುತ್ತಾರೆ, ಚುನಾವಣಾ ಇದ್ದಾಗ ಮಾತ್ರ ಗಂಗಾ ದರ್ಶನಕ್ಕೆ ಬರುತ್ತಾರೆ ಎಂದವರು ಹೇಳಿದ್ದಾರೆ. ವಾರಣಾಸಿಯಿಂದ ಕಣಕ್ಕಿಳಿಯಲು ಹಿಂದೆ ಸರಿದ ಪ್ರಿಯಾಂಕಾ ಗಾಂಧಿ ಅವರನ್ನ ಸಹ ಸ್ಮೃತಿ ಟೀಕಿಸಿದ್ದರು. ಅವರು, ಕಾಂಗ್ರೆಸ್ಸಿಗರು ಮೋದಿ ಭಯಕ್ಕೆ ಅಯೋಧ್ಯೆಗೆ ಹೋಗುತ್ತಾರೆ, ಆದರೆ ಮತ ಬ್ಯಾಂಕ್ ನೆನಪಾಗುತ್ತಿದ್ದಂತೆ ರಾಮ್ಲಲ್ಲಾನಿಗೆ ತಲೆಬಾಗದೆ ಹಿಂತಿರುಗುತ್ತಾರೆ. ಈ ಜನರು ಅಮೇಠಿಯಲ್ಲಿ ನಿಂತು ಕೇಳುತ್ತಾರೆ ವಾರಣಾಸಿಯಿಂದ ಕಣಕ್ಕಿಳಿಯಲೇ ಎಂದು, ಆದರೆ ರಣರಂಗದಲ್ಲಿ ಕತ್ತಿ ಝಳಪಿಸುವ ಸಂದರ್ಭ ಬಂದಾಗ ವಾರಣಾಸಿ ಯಾಕೆ ಅಮೇಠಿಯನ್ನ ಬಿಟ್ಟು ಓಡಿ ಹೋಗುತ್ತಾರೆ ಎಂದವರು ಕುಹುಕವಾಡಿದ್ದಾರೆ. ಪ್ರಿಯಾಂಕಾ ವಾರಣಾಸಿಯಿಂದ ಪ್ರಧಾನಿ ವಿರುದ್ಧ ಕಣಕ್ಕಿಳಿಯಲಿದ್ದಾರೆ ಎಂದು ಹೇಳಲಾಗುತ್ತಿತ್ತು, ಆದರೆ ಬಳಿಕ ಪಕ್ಷ ಅಜಯ್ ರೈ ಅವರನ್ನ ಕಣಕ್ಕಿಳಿಸಿತ್ತು. ವಾರಣಾಸಿಯಲ್ಲಿ 19ಕ್ಕೆ ಚುನಾವಣೆ ನಡೆಯಲಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್.